ಸುದ್ದಿ ಟಿವಿ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಅದೇ ರೀತಿ ಸಾಕಷ್ಟು ಸೆಲೆಬ್ರಿಟಿಗಳ ಮನೆಯಲ್ಲೂ ಕೂಡ ಒಂದು ವಿಶೇಷವಾಗಿ ಪೂಜೆಗಳನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನು ಇದೀಗ ಪ್ರಿಯಾಂಕಾ ಉಪೇಂದ್ರ ಅವ್ರ ಮನೆಯಲ್ಲೂ ಕೂಡ ಒಂದು ಮಣ್ಣಿನ ಗಣಪ ಇಟ್ಟು ಒಂದು ವಿಶೇಷವಾಗಿ ಪೂಜೆನ ಆಚರಿಸ್ತಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಪ್ರಿಯಾಂಕಾ ಮ್ಯಾಮ್, ಫಸ್ಟ್ ಆಫ್ ಆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನಿಮಗೆ ಕೂಡ, ಹಾಗೆ ಎಲ್ರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಪ್ರಿಯಾಂಕಾ ಮ್ಯಾಮ್, ಇವತ್ತು ನೀವು ವಿಶೇಷವಾಗಿ ಅಂದರೆ ಮಣ್ಣಿನ ಗಣಪ ಇಟ್ಟು ಒಂದು ವಿಶೇಷವಾಗಿ ಪೂಜೆನ ಇಟ್ಕೊಂಡಿದ್ದೀರ, ಜೊತೆಗೆ ಕುಟುಂಬಸ್ಥರ ಜೊತೆಯಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ಕೊಳ್ತಿರೋದು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ? ನಿಮಗೆ ತುಂಬ ಖುಷಿ ಆಗ್ತಾ ಇದೆ. ಪರಿಸರ ಗಣಪತಿ ಫಸ್ಟ್ ಟೈಮ್ ನಾವು ತಂದಿದ್ದೀವಿ. ಆ್ಯಂಡ್ ನನಗೆ ಯಾವಾಗ ಪ್ರಯತ್ನ ಇರುತ್ತೆ ದಟ್ ನಾವು ಹಬ್ಬಗಳ ಆಚರಿಸುವಾಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನಮಗೆ, ಅದರಿಂದ ಎನ್ವೈರನ್ಮೆಂಟ್ಗೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದಂತ. ಸೊ ಐ ಥಿಂಕ್ ಇದು ಒಂದು ಒಳ್ಳೆ ಮೆಸೇಜ್ ಅಂತ. ಸೊ ಐ ಹೋಪ್ ಎಲ್ಲರೂ ಯುನೋ ಇನ್ನು ಮುಂದೆ ಎನ್ವೈರನ್ಮೆಂಟ್ ಬಗ್ಗೆ ಯೋಚನೆ ಮಾಡಿನೇ ಹಬ್ಬಗಳು ಆಚರಿಸಲಿ ಅಂತ. ಒಂದು ನಾನು ತುಂಬ ಪ್ರೋಗ್ರಾಮ್ಗಳು ಮಾಡಿದ್ದೀನಿ, ಈಕೋ ಫ್ರೆಂಡ್ಲಿ ಗಣೇಶ ತುಂಬ ಕಡೆ ಹೋಗಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಆ್ಯಕ್ಚುಲಿ ಈಕೋ ಫ್ರೆಂಡ್ಲಿ ಗಣೇಶನೇ ತರೋದು, ಬಟ್ ಈ ವರ್ಷ ನನಗೆ ಸಂಪೂರ್ಣವಾಗಿ ಪರಿಸರ ಗಣೇಶ ತಂದಿದ್ದೀವಿ. ಮೇಡಮ್, ಇವತ್ತು ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಈ ಒಂದು ವಿಶೇಷ ವಿಶೇಷವಾಗಿ ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ, ಅದು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ? ಗಣೇಶ ಹಬ್ಬ ಅಂದರೆ ನಮಗೆ ಖುಷಿ. ಆ್ಯಕ್ಚುಲಿ ಇದು ಒಂದು ವಿಶೇಷ ಸಂಭ್ರಮ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಇದು ಉಪೇಂದ್ರ ಅವರು ಮತ್ತು ಸುಧೀಂದ್ರ ಭಯ ಎಲ್ಲ ಚಿಕ್ಕ ವಯಸ್ಸನ್ನ ಮನೇಲಿ ಸ್ಟಾರ್ಟ್ ಮಾಡಿರೋದು. ಸೊ ತುಂಬ ನೆನಪುಗಳು ಇದೆ ಅದ್ರ ಜೊತೆಯಲ್ಲಿ, ಕನೆಕ್ಷನ್ಸ್ಗಳು ಇದೆ. ಆ್ಯಂಡ್ ಗಣೇಶ ಅಂದರೆ ಉಪೇಂದ್ರ ಅವ್ರಿಗೆ ತುಂಬ ಇಷ್ಟ. ಸೊ ಎಲ್ಲ ಸೇರಿ ಇದು ಒಂದು ತುಂಬ ನಾವು ತುಂಬ ಖುಷಿಯಿಂದ ಆಚರಿಸ್ತೀವಿ. ಇದು ವರ್ಷ ವರ್ಷ ಎಲ್ಲರೂ ಸೇರಿ, ಅವರಿಬ್ಬರು ಎಲ್ಲರೂ ಸೇರಿ ಅಲಂಕಾರ ಮಾಡ್ತಾರೆ. ಏನೋ ತಿಂಡಿಗಳು ನಾವೆಲ್ಲ ಸೇರಿ ಮಾಡ್ತೀವಿ, ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಎಲ್ಲ ಎಲ್ಲ ಏನೋ ಎಲ್ಲ ರೀತಿ ಪ್ರಿಪ್ರೇಷನ್ಸ್ ತುಂಬ ಖುಷಿಯಿಂದ ಮಾಡ್ತೀವಿ. ಇದು ಓಕೆ, ಇವತ್ತು ಹಬ್ಬದ ಪ್ರಯುಕ್ತ ಒಂದು ವಿಶೇಷ ತಿಂಡಿಗಳೆಲ್ಲ ಕೂಡ ಮಾಡ್ತಾರೆ. ಅದೇ ರೀತಿ ಇವತ್ತು ನೀವು ಯಾವುದೆಲ್ಲ ಹೊಸ ತಿಂಡಿಗಳು ಮಾಡಿದ್ದೀರಾ, ಜೊತೆಗೆ ಹಬ್ಬಕ್ಕೆ ಏನು ವಿಶೇಷ ತಿಂಡಿಗಳ ರೆಡಿ ಆಗಿದೆ ಅಂತ ಹೇಳಿ? ನೆನೆ ಗೌರಿ ಪೂಜಾ ಮಾಡಿದ್ವಿ, ಸೊ ಅದರದ್ದು ಸ್ಪೆಷಲ್ ಅಡುಗೆ ಎಲ್ಲ ಇತ್ತು. ಗಣೇಶಗೆ ನೈವೇದ್ಯ ಅಂದರೆ ನಾವು ಯೂಶ್ವಲಿ ಪಂಚಕಜ್ಜಾಯ ಆಮೇಲೆ ಮೋದಕ ಅದೆಲ್ಲ ಇರುತ್ತೆ, ಕಜ್ಜಾಯ ಎಲ್ಲ ಇರುತ್ತೆ. ಸೊ ರೆಗ್ಯುಲರಾಗಿ ವರ್ಷ ವರ್ಷ ಅದೆಲ್ಲ ಮಾಡ್ತೀವಿ. ಅದ್ರ ಜೊತೆಲಿ ಈ ಸತಿ ಜಹಾಂಗೀರ್ ಅದೆಲ್ಲ ಇದೆ, ವೀಣಾ ಕೇಸರಿ ಬಾತ್ ಮಾಡಿದ್ದಾಳೆ. ಆ್ಯಂಡ್ ಎಲ್ಲ ಮಾಮೂಲಿ ಗಣೇಶಗೆ ಏನೇನು ಇಷ್ಟ ಎಲ್ಲ ಮಾಡ್ತೀವಿ. ಎಸ್ ಪ್ರಿಯಾಂಕಾ ಮ್ಯಾಮ್, ಇವತ್ತು ಹೋಮ ಮಾಡೋದ್ರೊಂದಿಗೆ ಒಂದು ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಎಲ್ಲರೂ ಕೂಡ ಕರೆದು ಒಂದು ವಿಶೇಷವಾಗಿ ಪೂಜೆನ ಮಾಡಿದ್ದೀರಾ. ಇದ್ರ ಜೊತೆಗೆ ನೀವು ಉಪೇಂದ್ರ ಅವರ ಅಣ್ಣನ ಮಗ ಅಂದರೆ ನಿರಂಜನ ಅವ್ರ ಜೊತೆಲಿ ಸೆಕೆಂಡ್ ಹಾಫ್ ಮೂವಿನಲ್ಲಿ ಮಾಡಿದ್ದೀರಾ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಜೊತೆಗೆ ಆ ಒಂದು ಡಿಫ್ರೆಂಟ್ ಫೀಲ್ ಹೇಗಿತ್ತು ಅಂತ ಹೇಳಿ? ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪ್ಲೆಸೆಂಟ್ ಸರ್ಪ್ರೈಸ್ ಇತ್ತು ದಟ್ ದೇ ವಾಂಟೆಡ್ ನಿರಂಜನ್ ಇನ್ ದ ಫಿಲ್ಮ್. ನಿರಂಜನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾನು ಫಸ್ಟ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈ ಟೀಮ್ ಹೊಸ ಟೀಮ್, ಅದು ಒಂದು ಹೊಸ ಪ್ರಯತ್ನ. ಸ್ಕ್ರೀನ್ ಪ್ಲೇ ತುಂಬ ಡಿಫ್ರೆಂಟ್ ಆಗಿದೆ ಮೂವಿದು. ಜಸ್ಟ್ ನಿನ್ನೆ ಸಾಂಗ್ ಶೂಟ್ ಮುಗಿಸಿದ್ದೀನಿ, ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಸೊ ಮೂವೀಸ್ ರೆಡಿ, ಮೋಸ್ಟ್ಲಿ ದಸರಾಗೆ ಬಿಡುಗಡೆ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಎಲ್ಲರೂ ಐ ಹೋಪ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಅದು ಮುಖ್ಯ ನಮಗೆ. ಮ್ಯಾಮ್, ಅಂದರೆ ಸೆಕೆಂಡ್ ಹಾಫ್ ಮೂವಿ ಆ್ಯಕ್ಚುಲಿ ಏನು ಕಾನ್ಸೆಪ್ಟ್ ಇದು, ಯಾವ ಥರ ಮೂವಿ ಪ್ಲೇ ಆಗುತ್ತೆ ಅಂತ ಹೇಳಿ? ಇಟ್ಸ್ ಥ್ರಿಲ್ಲರೇ, ಇಟ್ಸ್ ಎ ಥ್ರಿಲ್ಲರ್, ಬಟ್ ಒಂದು ಸೋಷಿಯಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಎನ್ ಇಂಟೆನ್ಸ್ ಮೂವಿ ಅಲ್ಲ, ಬಟ್ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಆ್ಯಂಡ್ ಸ್ವಲ್ಪ ಲಿಟಲ್ ಬಿಟ್ ಆಫ್ ವುಮೆನ್ ಓರಿಯೆಂಟೆಡ್ ಇದೆ, ಬಟ್ ಆದರೂ ಪೂರ್ತಿ ಅಲ್ಲ. ಬಟ್ ಇಡೀ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಕಾನ್ಸ್ಟೇಬಲ್ ಪಾತ್ರ ತುಂಬ ಬೇರೆ ಥರ ಇದೆ, ನಂದು ಕ್ಯಾರೆಕ್ಟರ್ ತುಂಬ ಬೇರೆ ಥರ ಇದೆ. ನಿರಂಜನ್ದು ಕೂಡ ಆ್ಯಂಡ್ ನಮ್ಮಿಬ್ಬರದ್ದು ರಿಲೇಷನ್ಶಿಪ್ ಸೆಕೆಂಡ್ ಹ್ಯಾಫಲ್ಲಿ ಹೆಂಗಿರುತ್ತೆ ಅದು ತುಂಬ ಫ್ರೆಶ್ ಕಾನ್ಸೆಪ್ಟ್ ಅನಿಸುತ್ತೆ ನನಗೆ. ಓಕೆ, ಇದಕ್ಕೆ ಯಾವ ರೀತಿ ಏನಾದರೂ ವರ್ಕೌಟ್ ಮಾಡಿದ್ರ ಮ್ಯಾಮ್? ಕಾನ್ಸ್ಟೇಬಲ್ ಪಾತ್ರ ಅಂದರೆ ಇದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಯಾವ ರೀತಿ ಎಲ್ಲ ವರ್ಕೌಟ್ ಪ್ರಿಪ್ರೇಷನ್ಸ್ ಏನಂದರೆ, ಟೂ ವೀಲರ್ ಕಲಿಬೇಕಾಗಿತ್ತು ನನಗೆ. ಟೂ ವೀಲರ್ ಗೊತ್ತಿರಲಿಲ್ಲ, ಟೂ ವೀಲರ್ ಕಲಿಬೇಕಾಗಿತ್ತು. ಅದ್ರ ಜೊತೆಯಲ್ಲಿ ಸ್ವಲ್ಪ ವಾಕಿಂಗ್ ಸ್ಟೈಲು, ಸಣ್ಣ ಪುಟ್ಟದ ಆ್ಯಕ್ಷನ್ ಎಲ್ಲ ಮಾಡಿದ್ದೀನಿ ಮೂವಿನಲ್ಲಿ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಯಿತು, ಬಟ್ ಟ್ರೈ ಮಾಡಿದ್ದೀನಿ ಸ್ವಲ್ಪ ಬೇರೆ ಥರ ಕಾಣಿಸೋಕ್ಕೆ. ಬಾಡಿ ಲ್ಯಾಂಗ್ವೇಜು ಆಗಲಿ, ಆಮೇಲೆ ಡೈಲಾಗ್ ಡೆಲಿವರಿ ಸ್ವಲ್ಪ ಲೌಡ್ ಮಾಡಿದ್ದೀನಿ ಒಂಚೂರು. ಪೊಲೀಸ್ ಅವರು ಹೆಂಗ್ ಮೀನ್ಸ್ ಅವರು ದಿವಸ ಹುಡುಗರ ಜೊತೆ ಇರ್ತಾರೆ, ಆ ಥರ ಕೆಲಸಗಳು ಮಾಡ್ತಾರಲ್ವಾ. ಸೊ ಸ್ವಲ್ಪ ಟಫ್ ರಫ್ ಆ್ಯಂಡ್ ಟಫ್ ಥರ ಟ್ರೈ ಮಾಡಿದ್ದೀನಿ ಬಾಡಿ ಲ್ಯಾಂಗ್ವೇಜ್. ಸೊ ಸಿನಿಮಾಗಳೆಲ್ಲ ಹೊರತಾಗಿ ಇವಾಗ ಉಪೇಂದ್ರ ಸರ್ ಪ್ರಜಾಕೀಯ ಅಂತಲೂ ಕೂಡ ಶುರು ಮಾಡಿದ್ದಾರೆ. ಸೊ ಈ ಒಂದು ಪ್ರಜಾಕೀಯಕ್ಕೆ ನಿಮ್ಮ ಬೆಂಬಲ ಹೇಗಿದೆ? ಉಪೇಂದ್ರ ಅವ್ರದ್ದು ತುಂಬ ದೊಡ್ಡ ಕನಸಿದು, ಭಾಳ ವರ್ಷದಿಂದ ಅವ್ರು ಅನ್ಕೊಂಡಿದ್ದಾಗೆ ದಟ್ ಏನಾದ್ರು ಮಾಡಬೇಕು ಆ್ಯಂಡ್ ಪಾಲಿಟಿಕ್ಸ್ ಮೂಲಕ ಮಾಡಬೇಕು ಅಥವಾ
ಯಾವುದ್ರ ಮೂಲಕ ಮಾಡಬೇಕು ಅಂತ ನಮಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಯಾವ ರೀತಿ ಹೋಗಿದ್ರೆ ಚೆನ್ನಾಗಿರುತ್ತೆ, ಬಟ್ ಆ ಕಾನ್ಸೆಪ್ಟ್ ತುಂಬ ಕನ್ವಿಕ್ಷನ್ ಇಂದ ಆ ಕಾನ್ಸೆಪ್ಟ್ ಮಾಡಿದ್ರು ಅವರು. ಅಂಡ್ ಐ ಥಿಂಕ್ ತುಂಬ ಮೂವೀಸಲ್ಲಿ ಕೂಡ ಒಂದು ಅದರದ್ದು ಒಂದು ಝಲಕ್ ನೋಡಿದ್ದೀರಾ ನೀವು. ಸೊ ಇವಾಗ ಸಂಪೂರ್ಣವಾಗಿ ಅವರು ಅದರೊಳಗೆ ಬರ್ತಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ಭಯ ಆಯಿತು ಹೇಗೆ ಮ್ಯಾನೇಜ್ ಮಾಡ್ತಾರೆ ಮೂವೀಸು ಇದು, ಬಟ್ ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಐ ಥಿಂಕ್ ಇದಕ್ಕೋಸ್ಕರನೇ ಅವರು ಫಿಲ್ಮ್ಸ್ ಎಂಟರ್ ಆಗಿದ್ದರು. ಈ ವಾಂಟೆಡ್ ಟು ಮೇಕ್ ಅ ಬಿಗ್ ಮೂವ್ಮೆಂಟ್ ದ ಪೀಪಲ್. ಆ್ಯಂಡ್ ಐ ಥಿಂಕ್ ಅದು ಒಂದು ಒಳ್ಳೆ ಜಾಗದಿಂದನೇ ಮಾಡಬೇಕು ಚೇಂಜಸ್ ದಟ್ ಹಿ ವಾಂಟ್ಸ್ ಟು ಡೂ. ಅದು ತುಂಬ ದೊಡ್ಡ ಚೇಂಜಸ್, ಸೊ ಅದಕ್ಕೆ ಒಂದು ಒಳ್ಳೆ ಜಾಗದಿಂದ ಮಾಡಬೇಕು. ಸೊ ಹಾಗಾಗಿ ಐ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಅದರಿಂದ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಆಗಲೇ ತುಂಬ ಜನ ಇಮೇಲ್ಸ್ ಕಳಿಸಿದ್ದಾರೆ, ಐಡಿಯಾಸ್ ಕೂಡ ಕಳಿಸ್ತಿದ್ದಾರೆ ಫಾರಿನಿಂದ ಎಲ್ಲ ಕಡೆಯಿಂದ. ಸೊ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ಪ್ರಜಾಕೀಯ, ಮತ್ತೊಂದು ಕಡೆ ಫ್ಯಾಮಿಲಿ, ಅದರ ಜೊತೆಗೆ ಇವಾಗ ಹೊಸದಾಗಿ ಒಂದು ಸಿನಿಮಾ ಕೂಡ ಮಾಡ್ತಿದ್ದೀರ ಸೆಕೆಂಡ್ ಹಾಫ್ ಅಂತೇಳಿ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರ? ಎಲ್ಲ ದೇವರ ಆಶೀರ್ವಾದ. ಆ್ಯಕ್ಚುಲಿ ನನ್ನ ಖುಷಿಯಿಂದ ಮಾಡ್ತೀನಿ ಅಷ್ಟೇ. ಸೊ ಮೇಡಮ್, ಫೈನಲಿ ನೀವು ಕೂಡ ಒಂದು ಕ್ಯಾಂಪೇನ್ ಮಾಡ್ಕೊಂಬಂದಿದ್ದೀರ ಇಕೋ ಫ್ರೆಂಡ್ಲಿ ಅಂಥೇಳಿ, ಜೊತೆಗೆ ಇವತ್ತು ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾಗಿ ಮಣ್ಣಿನ ಗಣಪನ ಇಟ್ಟಿದ್ದೀರಾ. ಸೊ ಈ ಎಲ್ಲದರ ಜೊತೆಗೆ ನಿಮ್ಮ ಕಡೆಯಿಂದ ಒಂದು ವೀಕ್ಷಕರಿಗೆ? ಅಲ್ಲ, ಖಂಡಿತ ದೇವರು ಎಲ್ರಿಗೆ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಖಂಡಿತ ನಾವು ನಮ್ಮ ದೇಶನ, ನಮ್ಮ ಜಾಗ, ನಮ್ಮ ಎನ್ವೈರ್ಮೆಂಟ್ ರಕ್ಷೆ ಮಾಡಬೇಕು. ಇಫ್ ಟೇಕ್ ಕೇರ್ ಆಫ್ ಅವರ್ ಎನ್ವೈರ್ಮೆಂಟ್, ಎಲ್ರದ್ದು ಜವಾಬ್ದಾರಿ ಅದು. ಖಂಡಿತ ಹಬ್ಬಗಳ ಆಚರಿಸಿ ನೀವು, ಬಟ್ ಅದ್ರ ಜೊತೇಲಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಎನ್ವೈರ್ಮೆಂಟ್ ಬಗ್ಗೆ ಗಮನಿಸಿ, ಆದಷ್ಟು ಪ್ಲಾಸ್ಟಿಕ್ ಥಿಂಗ್ಸ್ ಕಮ್ಮಿ ಯೂಸ್ ಮಾಡಿ, ಆರ್ಗ್ಯಾನಿಕ್ ಕಪ್ಸ್ ಯೂಸ್ ಮಾಡಿ, ಅಥವಾ ಸ್ಟೀಲ್ದು ರಿಯೂಸಬಲ್ ಗ್ಲಾಸಸ್ ಯೂಸ್ ಮಾಡಿ, ಪರಿಸರ ಗಣೇಶ ತಗೊಂಬನ್ನಿ. ದೀಪಾವಳಿ ದಿವಸ ಜಾಸ್ತಿ ಪಟಾಕಿ ಹೊಡಿಬೇಡಿ. ಯಾವುದು ಪ್ರಾಣಿಗಳಿಗೆ, ಎನ್ವೈರ್ಮೆಂಟ್ಗೆ ತೊಂದರೆ ಇಲ್ಲದೆ ಹಬ್ಬ ಆಚರಿಸಿ ಅಂತ. ಥ್ಯಾಂಕ್ ಯು ಪ್ರಿಯಾಂಕಾ. ಎಸ್, ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿದಂಥ ಮಾತು. ಅಂದರೆ ಅವರ ಒಂದು ಮನೆಯಲ್ಲೂ ಕೂಡ ಇವತ್ತು ಮಣ್ಣಿನ ಗಣಪ ಇಟ್ಟು ಒಂದು ವಿಶೇಷವಾಗಿ ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಅದೇ ರೀತಿ ಅವರ ಒಂದು ಹೊಸ ಕಾರ್ಯಗಳಲ್ಲಿ ಏನು ಕೈ ಹಾಕಿದರೆ ಅದೆಲ್ಲ ಸಕ್ಸಸ್ ಕಾಣಲಿ, ಜೊತೆಗೆ ಅವರ ಕುಟುಂಬದಲ್ಲೂ ಒಂದು ಶಾಂತಿ ನೆಮ್ಮದಿ ಎಲ್ಲವನ್ನು ದೇವರು ಕೊಡಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರೇಣಿತಾ ಸುದ್ದಿ, ಬೆಂಗಳೂರು.